ಟಿಕ್ಟಾಕ್ ನಲ್ಲಿ ನಾವೆಲ್ಲ ಕಮಲಜ್ಜಿಯನ್ನ ಬಹಳಷ್ಟು ನೋಡಿದೀವಿ, ಧನರಾಜ ಆಚಾರ್ ಮತ್ತೆ ಅವರ ಸಂಪೂರ್ಣ ಕುಟುಂಬ ಜೊತೆಗೆ. ಮೋಸ್ಟ್ಲಿ ಸ್ಟಾರ್ ಆರ್ಟಿಸ್ಟ್ ಅಂದ್ರೆ ಕಮಲಜ್ಜಿ ಅನ್ಸುತ್ತೆ. ತುಂಬಾ ಕಾಮಿಡಿ ಇರುವಂತ ಸಾಕಷ್ಟು ವಿಡಿಯೋಗಳನ್ನ ನಾನು ವೈಯಕ್ತಿಕವಾಗಿ ನೋಡಿದ್ದೆ, ಮತ್ತೆ ಸಾಕಷ್ಟು ಜನಕ್ಕೆ ನಾನು ಕೂಡ ಶೇರ್ ಮಾಡೋದು ಮತ್ತೆ ಅದು ಕಾಮಿಡಿಯನ್ನ ಡಿಸ್ಕಸ್ ಮಾಡೋದು ಅದೆಲ್ಲ ಆಗ್ತಾ ಇತ್ತು. ಮುಖ್ಯವಾಗಿ ನಾನು ನೋಡಿದ್ದು ಒಂದು KGF ಟ್ರೈಲರ್ ರಿಲೀಸ್ ಏನಿತ್ತು, ಅದರಲ್ಲಿ ಒಂದು ಯಾವ್ದೋ ಸೀರಿಯಲ್ ಮಂಗಳಗೌರಿ ಸೀರಿಯಲ್ ನಲ್ಲಿ ಬಂದಿದೆ ಅಂತಂದು ಅದು ನನಗೆ ಬಹಳ ಇಷ್ಟ ಆಗಿದ್ದು. ಆಮೇಲೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ತನ್ನ ಮೊಮ್ಮಗನ ಜೊತೆ ಮಾಡಿದಂತ ಸಾಕಷ್ಟು ವಿಡಿಯೋಗಳು ನಾನು ನೋಡಿದ್ದೆ. ತುಂಬಾ ಬೇಸರ ಆಯ್ತು, ಯಾಕಂದ್ರೆ ನಾವೆಲ್ಲ ಆಸ್ ಅ ಫ್ಯಾನ್ಸ್ ನೋಡ್ತಾ ಇದ್ದಿದ್ದು, ಮತ್ತೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬರುತ್ತೆ, ನೆಕ್ಸ್ಟ್ ವಿಡಿಯೋ ಕಂಟೆಂಟ್ ಏನಿರುತ್ತೆ ಅಂತಂದು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅಂಥದ್ರಲ್ಲಿ ಸಡನ್ ಆಗಿ ನಿನ್ನೆ ಅವರು ಇನ್ನು ನೆನಪು ಮಾತ್ರ ಅಂತ ಕೇಳಿ ತುಂಬಾ ಬೇಸರ ಆಯ್ತು. ನಂತರ ಅವ್ರು ಎಲ್ಲಿದ್ದಾರೆ ಅಂತಂದಾಗ ಇಲ್ಲಿ ನಮಗೊಂದು 70 ಕಿಲೋಮೀಟರ್ ದೂರದಲ್ಲಿದ್ದಾರೆ ಅಂತ ಗೊತ್ತಾಗಿ ಅವ್ರ ದಂತೆ ಸಂಸ್ಕಾರಕ್ಕೆ ಭಾಗವಹಿಸ್ಲಿಕ್ಕೆ ಅಂತ ಬಂದಿದ್ದೀನಿ. ಅವ್ರ ಕುಟುಂಬಕ್ಕೆ ಅವರ ಲಾಸ್ ಅನ್ನ ಬರೆಸುವಂತ ಶಕ್ತಿ ದೇವ್ರು ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ.